ಪ್ರೇರಿತ ಆಗ್ತಿರೋದು ಅನನ್ಯವಾಗಿ, ಯಾಕಂದ್ರೆ ನಾವು ಆಕೆ ಮೇಲೆ ದೃಢವಾಗಿರ್ತಕ್ಕಂತಹ ನಂಬಿಕೆ ಇರ್ತಿಲ್ಲ ಮತ್ತು ಆಕೆ ಆರಾಧನೆಯನ್ನು ಮಾಡಿದ್ರು. ಹಾಗಿದ್ದಾಗ ಆಕೆ ನಮ್ಮನ್ನು ಅನುಮಾನ ಪಡ್ತಕ್ಕಂಥ ಸಹಜದ. ಅದಕ್ಕೋಸ್ಕರವಾಗಿ ಯಾರು ಆ ಜಗಜ್ಜನನಿಯ ಯಾವ ಚರಿತ್ರತೆಯ ರೂಪಿಯಾಗಿರ್ತಕ್ಕಂಥ ಪ್ರಥಮ ಮಧ್ಯಮ ಉತ್ತಮ ಚರಿತ್ರ ರೂಪಿಯಾಗಿರ್ತಕ್ಕಂಥ ಈ ಗ್ರಂಥವನ್ನು ಯಾರು ಮನೆಯಲ್ಲಿ ಸಂತಸದಿಂದ ಆನಂದ ಭರಿತರಾಗಿ ಅಂದ್ರೆ ಆಕೆ ಸೇವೆಯ ಕಾರ್ಯದಂತೆ ತಿಳ್ಕೊಂಡು ಯಾವುದನ್ನು ಫಲಾಪೇಕ್ಷ ಮಾಡದೆ ನಿನ್ನ ಶಾಂತಿ ಮಂದಿರ ಕಾಳಿ ತನ್ನೊಳಗಂತ ಅಡಿಸಿ ಮಾತುಗಳ ನಿಂತನೇ ತಾನೊಬ್ಬ ಪಾರ್ವತಿಯಾಗಿ ಮಂಡಳಿ ಹಾಗಾಗಿ ನಾವು ಸದಾ ಕಾಲ ಚಿಂತೆ ಮಾಡಿಬಿಟ್ಟು ಆ ಭಗವತ್ ಚಿಂತನೆಯನ್ನು ಮಾಡಿದ್ದೆ ಆದ್ರಿಂದ ನಾವು ಕಷ್ಟದಿಂದ ಮುಕ್ತರಾಗಿ ಅಂತ ಹೇಳ್ತಾರೆ ಅಂದ್ರೆ ಇಂದು ನುಡಿಯಲು ದೇವಿ ನುಡಿಗಳನ್ನು ಕೇಳುತ್ತ ಸುರವರರು ತಾವಂತು ಚೇತನವನ್ನು ಮತ್ತಲು ಹೋಗಕ್ಕೆ ಈ ಪ್ರಕಾರ ಹೇಳಿದರು. ನೋಡಿ ಇಲ್ಲಿ ಏನೋ ಅನುಮಾನವನ್ನು ವ್ಯಕ್ತಪಡಿಸಬೇಡ್ರಿ, ಮನಸ್ಸಿನಲ್ಲಿ ಆನಂದ ಪರಿಪೂರ್ಣರಾಗಿ ಆ ಭಗವದೇ ನಮ್ಮನ್ನ ರಕ್ಷಣೆ ಮಾಡ್ತಾಳಂತಕ್ಕಂಥ ಮಹದಾಶೆಯನ್ನು ಇಟ್ಟುಕೊಂಡು ಯಾವುದೇ ಲವಲೇಶ ಕೂಡ ಅಲ್ಲ ಸಂಶಯವನ್ನು ಅಡಗಿಸಿ ಈ ಗ್ರಂಥವನ್ನು ನೀವು ಪಾರಾಯಣ ಮಾಡಿದ್ದೇ ಆದರೆ ಆಕೆ ನಿಮ್ಮ ಚಿಂತೆಯನ್ನ ನಿಶ್ಚಿಂತರಾಗಿರುವಂತೆ ಮಾಡ್ತದೆ ಅಂತ ಹೇಳಿದ್ರೆ ಅಂದುಕೊಂಡರೆ ನಿಜರು ತಾನಂದ ಈ ಪ್ರಕಾರವಾಗಿ ಅದರಿಂದ ಮುಕ್ತಳನ್ನಾಗಿ ಮಾಡ್ತದೆ, ಯಾವುದು ಇವರಿಗೆ ಕಷ್ಟ ತಗಲಬಾರದು ಅಂತ ಹೇಳಿ ಅಂತಹ ಸ್ಥಿತಿಯನ್ನು ತಂದು ಕೊಡ್ತಾ ಅಂತ ಹೇಳಿದ್ರೆ ದಾಳೆ ನಿಲ್ಲಿಕೆಯನ್ನ ಭಕ್ತರಿಗೆಲ್ಲ ನೋಡಿ ಆ ವಸ್ತಕ್ಕಂಥ ಈ ಚಾರಿತ್ರವನ್ನು ಏನದಲ್ಲ ಜಗತ್ತಲ್ಲಿರ್ತಕ್ಕಂಥ ಜೀವಿಗಳ ಉದ್ಧಾರಕ್ಕೋಸ್ಕರವಾಗಿ ಈ ಮತ್ತಲೋಕ ಅಂದ್ರೆ ಈ ಭೂಲೋಕಕ್ಕೆ ತಂದುಕೊಟ್ಟಿದ್ದಾಳಲ್ಲ, ಇದು ಮಹಾನ್ ಕಾರ್ಯ ಅಂತ ಕೊಂಡಾಡಲಿಕ್ಕೆ ಅಂತಂದ್ರ ಸಂತಸದಲ್ಲೋದೆಂದು ಹೇಳಿದ ಬಿರುಗಾಳಿಯ ಮಧ್ಯದಲ್ಲಿ ಸುಖ ಹಾಕೊಂಡಿದ್ದಂದ್ರೆ ಅಥವಾ ಸಿಡ್ಡಿನಲ್ಲಿ ಸಿಕ್ಕ ಹಾಕೊಂಡಿದ್ದಂದ್ರೆ ಈ ಪ್ರಕಾರವಾದ ಯಾವುದೇ ವಿಪತ್ತಿನಲ್ಲಿ ನಾವು ಸಿಕ್ಕ ಹಾಕೊಂಡ್ರು ಕೂಡ ಆ ಜಗಜ್ಜನ ಕೃಪಾನುಗ್ರಹಗಳಿಂದ ಅಂದ್ರೆ ಅದು ನಮ್ಮನ್ನ ಹಾಗೆ ನಾವು ತಂದು ಕೊಡ್ತಾ ಅಂತ ಹೇಳಿದ್ರೆ ಮಾಂತ್ರಿಕನ ಯಾರಾದ್ರೂ ನಮ್ಮ ಮೇಲೆ ಯಾವುದೇ ದುಷ್ಟ ಚೇಷ್ಟೆಯನ್ನು ಮಾಡ್ಬೇಕು ಅಂತ ಹೇಳಿ ಯಾವುದೇ ಒಂದು ಯಂತ್ರವನ್ನಾಗ್ಲಿ ಮಂತ್ರವನ್ನಾಗ್ಲಿ ಇತ್ಯಾದಿ ಯಾವುದೇ ಒಂದು ಕೆಟ್ಟ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದಾಗ ಅವರನ್ನ ನಮಗೆ ಕಥಾ ನಿರೂಪಣೆಯನ್ನ ಈ ಮರ್ತ ಲೋಕಕ್ಕೆ ಅಂದ್ರೆ ಇಂದ್ರ ಸಾಕಷ್ಟು ಅಂತ ಕೇಳಿದಾಗ ಆ ನಂದಿಯ ದಿಶೆಯಿಂದ ಜಗತ್ತಿಗೆ ಮಂಗಳ ಆಗ್ತಕ್ಕಂಥ ಈ ಕಥೆಯನ್ನ ಸವಿಸ್ತಾರವಾಗಿ ಹೇಳ್ತಾನಂತೆ ತಿಳ್ಕೊಂಡು ಪರಮಾತ್ಮ ಅಂತ ಹೇಳ್ತಾನೆ. ಈ ಪ್ರಕಾರವಾಗಿ ಸುರವರು ತಾವು ತಮ್ಮ ತಮ್ಮ ಅಧಿಕಾರವ ಹೊಂದುತ್ತ ದಿವಿಜ ಲೋಕಕ್ಕೆ ಅರಸುಗಳು ತಾವಾಗಿ ಸ್ವರ್ಗ ಸುಖವು ಹೋಗುತ್ತ ಈ ಪ್ರಕಾರವಾಗಿ ಎಲ್ಲಾ ದೇವತೆಗಳು ತಮ್ಮಲ್ಲಿದ್ದಕ್ಕಂಥ ಆಕಾಶ ಮಾರ್ಗದಲ್ಲಿ ಹೋಗಿದಂತ ಹೇಳ್ತಾನೆ. ಶಾಂತಿ ಹೊಂದಿಯ ಕಾಳೆ ತನ್ನೊಳಗಂತೊಡಗಿಸಿ ಮಾತೃಗಣಗಳ ನಿಂತಳೈ ತಾನೊಬ್ಬ ಪಾರ್ವತಿಯಾಗಿ ಹಿಮಚಲದ ಹೇಂ ಈ ಪ್ರಕಾರವಾಗಿ ಆ ಜಗಜ್ಜನನೇ ಆ ಭಕ್ತರಿಗೆ ಮತ್ತು ದೇವತೆಗಳಿಗೆ ಅಭಯವನ್ನು ಕೊಡ್ತಾ 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 ಆ ಆಕಾಶ